सिद्धरामय्या हे माझे गुरु होते आणि आताही ते माझे गुरु आहेत, पण आता ते खोटं बोलायला शिकले आहेत, असे रमेश झारकेहोळी म्हणाले आहेत. रायबाग शहरात बंधू लखन झारकेहोळी यांच्या प्रचारसभेचे आयोजन करण्यात आले होते. यावेळी सिद्धरामय्या यांनी रायबाग येथे आमच्याबद्दल केलेल्या वक्तव्यास उत्तर देण्यास आम्ही आलो होतो, पण ते माझे गुरु आहेत, असे रमेश झारकेहोळी म्हणाले आहेत. ದಯವಿಟ್ಟು ನಾ ಬಂದ ಉದ್ದೇಶ ನಿನ್ನೆ ಸಿದ್ದರಾಮಯ್ಯ ಅವರು ಉತ್ತರ ಕೊಡಕ್ಕೆ ಬಂದಿಲ್ಲ, ಕಾರ್ಯಕ್ರಮದಲ್ಲಿ ಬರ್ತಿರ್ಲಿಲ್ಲ, ಅದಕ್ಕೆ ನಾ ಬಂದಿದ್ದೆ. ಯಾಕೆ ಈ ಕಾರ್ಯಕ್ರಮದಲ್ಲಿ ಇವತ್ತು ಇರಲಿಲ್ಲ ನಾನು, ಆದರೆ ಸಿದ್ದರಾಮಯ್ಯ ಅವರು ಇವತ್ತು ನಮ್ಮ ನಾಯಕ, ಇವತ್ತು ನಮ್ಮ ಗುರು. ಖರ್ಗೆ ಸಾಹೇಬ್ ನಮ್ಮ ಗುರುಗಳ, ನಾ ಬೇರೆ ಪಕ್ಷ ಹೋಗಿರ್ಬೋದು, ಆದರೆ ಸಿದ್ದರಾಮಯ್ಯ ಸಾಹೇಬರ ವ್ಯಕ್ತಿತ್ವ ಭಾಳ ದೊಡ್ಡದಿದೆ. ಅದು ಕಳೆದ ಮೂರು ತಿಂಗಳಲ್ಲಿ ಭಾಳ ಸುಳ್ಳು ಮಾತಾಡ್ತಾರೆ, ನನಗೆ ನಂಗೆ ವಿಚಿತ್ರ ಆಗಿದೆ. ಅವ್ರು ಯಾಕೆ ಸುಳ್ಳು ಹೇಳ್ತಾರೆ, ಯಾವ ಒತ್ತಡದಲ್ಲಿ ಮತ್ತೆ ನಂಗೆ ಅರ್ಥ. ಆವತ್ತು ಸಿದ್ದರಾಮಯ್ಯ ಅವ್ರ ವ್ಯಕ್ತಿತ್ವ ನಾನು ಪ್ರಶ್ನೆ ಮಾಡೋದಿಲ್ಲ, ಅವ್ರಿಗೆ ಅಸಹ್ಯ ಮಾಡೋದಿಲ್ಲ, ಅವರು ನಮ್ಮ ನಾಯಕರು. ಆದರೆ ನಿನ್ನೆ ಭಾಳ ಸುಳ್ಳು ಹೇಳಿದ್ರು, ಅದಕ್ಕೆ ಉತ್ತರ ಹೇಳಕ್ಕೆ ಬಂದಿರೋದು ನಾನು. ಆದರೆ ಅದನ್ನು ಇನ್ಸರ್ಟ್ ಮಾಡಿ ತಿಳ್ಕೊಬರ್ತೇವೆ. ಬಿಟ್ಟು ಅವರ ನಾವು ನೀವ್ಯಾಕೆ ಅವರ ಅಪ್ಪಣೆ, ನಾವು ಅವರ ಅಪ್ಪಣೆ. ನಿನ್ನೆ ವಿವೇಕರಪ್ಪ ಅಲ್ಲಿ ಕಾಂಗ್ರೆಸ್ ಪಕ್ಷ ಸಂಬಂಧ ಅಂತ ಹೇಳಿದ್ರು, ನಾ ಕೊಲ್ಲಾಪುರ ಲಕ್ಷ್ಮೀನಾರಾಯಣ ಅವರು ಕಾಂಗ್ರೆಸ್ ಪಕ್ಷ ಸದಸ್ಯರು. ಯಾಕಂದ್ರೆ ಮೊದಲು ಚುನಾವಣಾ ಟಿಕೆಟ್ ನಾವು ಬೆಳೆದ್ರು, ಅವಾಗ ವೀರಕುಮಾರ್ ಪಾಟೀಲ್ ಬತ್ತಿ ವಿವೇಕರಪ್ಪ ಟಿಕೆಟ್ ಕೊಡೋದು ನಾನು ಸ್ವತಃ ನಾನು ಹೋಗಿದ್ದೆ. ಅವಾಗ ಬಹಳಷ್ಟು ಗಂಭೀರವಾಗಿ ಮಾತಾಡಿದ್ರು ವಿವೇಕ ಪಾಟೀಲ್ ಕುಟುಂಬ ಬಗ್ಗೆ, ಅದನ್ನ ಹೇಳಂಗಿಲ್ಲ. ಇವತ್ತು ಟಿಕೆಟ್ ಕೊಡಲಿಲ್ಲ, ಆಯ್ತು ಕೊಡಲಿ ಬಿಟ್ಟು ನಾವು ಬಿಟ್ಟ ನಂತರ ಅವರ ಬಂಡುಪುರ ನಿಲ್ಲಿಸಿ ನಾ ಆರಿಸಿ ಬಂದ್ರೆ, ನಾ ಆರಿಸಿದ್ರೆ ನೀವು ತಂದ್ರೆ, ನಿಮ್ಮ ಮೆಂಬರ್ ಆರಿಸಿದ್ರೆ. ನಾವೊಂದು ಜಸ್ಟ್ ಒಬ್ಬ ನಾವು ಕಾರ್ಯಕರ್ತ, ನಾ ಗರ್ವದಿಂದ ನಾ ತಂದಿರೋದಿಲ್ಲ, ನೀವೆಲ್ಲ ಸರ್ವ ಸದಸ್ಯ ಕೂಡ ಅವ್ನು ಆರಿಸಿದ್ರಿ. ತಂದ ನಂತರ ಇದೇ ಸಿದ್ದರಾಮಯ್ಯ ಅವರು ನನಗೆ ಕರೆದು ಹೇಳಿದರು, ರಮೇಶ ವಿವೇಕರು ಬಂದಪ್ಪ ಪಾರ್ಟಿ ಕೆಲಸ ಮಾಡಕ್ಕಂತು ಅವ್ರು ನಮ್ಮ ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡೋದಕ್ಕೆ ಹೇಳಿದ್ರು. ಅವ್ರು ಹಾನಿ ಮಾಡಿ ಕೆಲಸ, ಅವರು ಕಾಂಗ್ರೆಸ್ ಬಗ್ಗೆ ಸದಸ್ಯ ಸತತ ಆರು ಕೆಲಸ ಮಾಡೋರು, ಪ್ರತಿಯೊಂದು ಹಂತದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿರೋರು ವಿಧಾನಸಭೆಯಲ್ಲಿ. ಬೇಕಾದ್ರೆ ಐವನ್ ಡಿಸೋಜಾದಲ್ಲಿ ಕಾಂಗ್ರೆಸ್ ಪಕ್ಷ ಅಬ್ಸರ್ವ್ ಬಂದ ಇಲ್ಲೇ ಇಲ್ಲೇ ಸುತ್ತ ತಿರ್ಬೋದು, ಬೇಕಾದ ಪತ್ರಕ ಮಿತ್ರರು ಹೋಗಿ ಕೇಳೋರು ಇಲ್ಲೇ ಇಲ್ಲೇ ಇರಬೇಕು. ಸತತವಾಗಿ ವಿಧಾನ ಪರಿಷತ್ತಲ್ಲಿ ಪಕ್ಷದ ವಿಧಾನ ಪರಿಷತ್ತಲ್ಲಿ ಅವರು ಆ ಪಕ್ಷದ ನಾಯಕರ ಪರಿಷತ್ ನಾಯಕರಾಗಿ ಅವರು ಒಂದು ವಿಪ್ ಆಯ್ಕೆ ಮಾಡಿದ್ರು. ಅವ್ರು ಪ್ರತಿ ಮೀಟಿಂಗ್ ಅವ್ರಿಗೆ ನೋಟಿಸ್ ಕೊಡ್ತಾರೆ ಕಾಂಗ್ರೆಸ್ ಪಕ್ಷದ ಐಎನ್ ಡಿಸೋಜ ಪ್ರತಿಯೊಂದು ಮೀಟಿಂಗ್ ಅಟೆಂಡ್ ಆಗ್ರಿ ಈ ಪಕ್ಷ. 10 ಡಿಸೆಂಬರ್ ರೋಜಿ ಹೋಣಾರ್ಯಾ ನಿವಡಣುಕೀತ ಲಖನ್ ಜಾರಕೆಹೊಳಿ ಆಣಿ ಮಹಾಂತೇಶ್ ಕವಡಗಿಮಠ ಯನ್ನಾ ಆಪಲೆ ಮತ ದೇವುನ್ ವಿಜಯೀ ಕರಾ ಆಣಿ ಕಾಂಗ್ರೆಸ್ಚಾ ಪರಾಭೂತ ಕರಾ ಅಸೆಹಿ ತ್ಯಾನಿ ಮಂಟ್ಲೆ ಆಹೆ. ರವೀಂದ್ರ ಚೌಗುಲೆ, KNN ಸಿಟಿ ನ್ಯೂಸ್, ಚಿಕ್ಕೋಡಿ.